ನಮಸ್ಕಾರ, ನನ್ನ ಹೆಸರು ಸುಮಿತ್. ನಾನೊಬ್ಬ ಯಂಗ್ ಆಂಟರ್ಪ್ರನರ್. ಇವತ್ತು ನಮಗೆಲ್ಲ ತಿಳಿದಿರೋ ರೀತಿ ಜಿ ವಿ ಸಿದ್ಧಾರ್ಥ್ ಅವರ ನಿಧನದ ಬಗ್ಗೆ ಅದು ಆ ವಿಚಾರ ನಮಗೆ ಗೊತ್ತಾದಾಗ ಇಟ್ ವಾಸ್ ವೆರಿ ಶಾಕಿಂಗ್ ಆ್ಯಂಡ್ ಇಟ್ ವಾಸ್ ಆಲ್ಸೋ ವೆರಿ ಶೇಕಿಂಗ್. ನನಗೆ ಜಿ ವಿ ಸಿದ್ಧಾರ್ಥ್ ಅವರು ಯಾವ ರೀತಿ ಪರಿಚಯ ಅಂತ ಹೇಳಿದ್ರೆ, ನಾನು ಮೂಲತಃ ನನ್ನ ತಾಯಿ ಚಿಕ್ಕಮಗಳೂರಿನವರು. ಸೊ ಅಲ್ಲಿ ಚಿಕ್ಕಮಗಳೂರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿ ಊರು ತುಂಬ ಇರೋದೇ ಕಾಫಿ ತೋಟ. ಅಲ್ಲಿ ಒಂದು ಅರ್ಧ ಎಕರೆ ಕಾಫಿ ಇರೋನು, ಒಂದು ಎಕರೆ ಕಾಫಿ ಇರೋನು ಅಥವಾ ಸಾವಿರಾರು ಎಕರೆ ಕಾಫಿ ಇರೋರು, ಅವರು ಬೆಳೆದಿರೋಂಥ ಅಷ್ಟು ಕಾಫಿನ ತೊಗೊಂಡೋಗಿ ಮಾರೋದು ಇದೇ ಸಿದ್ಧಾರ್ಥ್ ಅವ್ರ ಕಂಪ್ನಿಗೆ. ಅಲ್ಲಿ ಯಾರಿಗೂ ಸಿದ್ಧಾರ್ಥ್ ಅವ್ರ ಕಂಪ್ನಿ ಹೆಸರಾಗಲಿ ಮತ್ತೊಂದೇನೂ ಗೊತ್ತಿಲ್ಲ. ಅಲ್ಲಿ ಆ ಹೆಸರು ಮಾತ್ರ, ಓಕೆ, ನಾನು ಎಲ್ಲಿ ಕೊಡ್ತಿದ್ದೀನಿ, ನಾನು ಸಿದ್ಧಾರ್ಥಿ ಕೊಡ್ತಿದ್ದೀನಿ, ಎಷ್ಟು ಕೊಟ್ಟ ಸಿದ್ಧಾರ್ಥ ದುಡ್ಡು, ಹೀಗೆ ನಮ್ಮ ಮೂರು ಜನ ಎಲ್ಲ ಅಲ್ಲಿ ಮಾತಾಡ್ತಿರೋದು. ಸೊ ಇಂಥ ಒಂದು ವಾತಾವರಣದಲ್ಲಿ ನಾವು ಬೆಳೆದು ಬರ್ತಾ ಇರುವಾಗ ಊರಲ್ಲಿ ಒಬ್ಬರು ಪೋಸ್ಟರ್ ಬಾಯ್ ಅಂದ್ರೆ ಅಥವಾ ಒಂದು ಮೋಸ್ಟ್ ಸೆಲೆಬ್ರೇಟೆಡ್ ನೇಮ್ ಆಗಿತ್ತು ಸಿದ್ಧಾರ್ಥ್. ಅವ್ರು ಹೆಂಗೆ ಕಾಣ್ತಾರೆ, ಅವ್ರು ಯಾರು, ಅವರು ಧ್ವನಿ ಹೆಂಗಿರುತ್ತೆ, ಅವ್ರ ಮಾತುಗಾರಿಕೆ ಏನು, ಅವ್ರ ಶೈಲಿ ಏನು, ಇದ್ಯಾವುದು ಮುಕ್ಕಾಲು ಜನ ಊರು ಭಾಗಕ್ಕೆ ಇವತ್ತಿಗೂ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ. ಆದರೆ ಹೆಸರು ಮಾತ್ರ ತುಂಬ ಚೆನ್ನಾಗಿ ಗೊತ್ತು. ಇವತ್ತು ಈ ಡಿಜಿಟಲ್ ಮೀಡಿಯಾ ಮತ್ತೊಂದು ಬಂದಾಗಿಂದ ಅವರು ಫೋಟೋಗಳು ಕಾಣಿಸ್ಕೊಳ್ತಿರ್ಬೋದು, ಬಟ್ ನಾವೆಲ್ಲ ಚಿಕ್ಕವ್ರು ಇದ್ದಾಗ ಅವಾಗ ಅದ್ಯಾವುದು ಇರಲಿಲ್ಲ. ಆ ಹೆಸರು ಮಾತ್ರ ಗೊತ್ತಿತ್ತು, ಯಾರೋ ಒಬ್ಬರು ಸಿದ್ಧಾರ್ಥ ಅಂತ ಊರಿಗೊಬ್ಬರು ದೊಡ್ಡವರಿದ್ದಾರೆ ಅಂತ. ಸೊ ಅದು ಈ ನನ್ನಂಥ ಎಷ್ಟೋ ಜನಗಳಿಗೆ ಅವರೊಂಥರ ದ್ರೋಣಾಚಾರ್ಯ ಇದ್ದಂಗೆ. ಅಂದರೆ ಅವ್ರು ಯಾವ ರೀತಿ ನಮ್ಮನ್ನು ಸ್ಫೂರ್ತಿಗೊಳಿಸಿದ್ರು ಅಂತ ನಾನು ಪದಗಳಲ್ಲಿ ಹಾಕೋದು ತುಂಬ ಕಷ್ಟ. ಬಟ್ ಆ ಹೆಸರು, ಅವ್ರು ನಡೆಸ್ತಾ ಇದ್ದಂಥ ಸಂಸ್ಥೆಗಳು, ಅವರು ಆ ಬಿಲ್ಡಿಂಗ್ಗಳು, ಅಲ್ಲಿ ಕೆಲವು ನಂಬರ್ಸ್ಗಳು ಗೊತ್ತಾಗೋದು, ಇಷ್ಟು ಟನ್ ಕಾಫಿ ತೊಗೊಳ್ತಾರಂತೆ, ಇಷ್ಟು ಟನ್ ಕಾಫಿನ ಎಕ್ಸ್ಪೋರ್ಟ್ ಮಾಡ್ತಾರಂತೆ ಅಂಥೇಳಿ ಆ ನಂಬರ್ಗಳೇ ನಮ್ಮನ್ನು ಒಂಥರ ಗೂಸ್ ಬಂಪ್ಸ್ ಬರ್ಸೋದು. ಇವಾಗ ನಾನು ಹೇಳ್ತಿರುವಾಗ ನನ್ನ ವಯಸ್ಸು 10, 11, 12. ಸೊ ಆ ಥರದ ಒಂದು ಮೌಲ್ಡಿಂಗ್ ಏಜ್ನಲ್ಲಿ ಈ ಹೆಸರನ್ನು ನಾನು ಪ್ರತಿದಿನ ಕೇಳ್ಕೊಂಬಂದವನು. ಆ್ಯಂಡ್ ನನ್ನಂತೆ ಸಾವಿರಾರು ಜನ ಇನ್ಸ್ಪೈರ್ ಆಗಿದ್ದಾರೆ ಆ ನಮ್ಮ ಚಿಕ್ಕಮಗಳೂರಿನಿಂದ ಅಥವಾ ಆ ಭಾಗದಿಂದ ಈ ಹೆಸರು ಕೇಳಿಕೊಂಡು. ಆ್ಯಂಡ್ ದೆನ್ ಒನ್ ದಿಸ ದ ವರ್ಲ್ಡ್ ಗಾಟ್ ಟು ಸಿ ವಾಟ್ ಹಿ ಬಿಲ್ಟ್. ಓಕೆ, ನಮಗೆ ಫಸ್ಟ್ ಎಕ್ಸಾಂಪಲ್ ವಾಸ್ ಕೆಫೆ ಕಾಫಿ ಡೇ. ಟ್ರೆಮಂಡಸ್ ಥಿಂಕಿಂಗ್ ಪ್ರೊಸೆಸ್, ಟ್ರೆಮಂಡಸ್ ಎಬಿಲಿಟಿ. ನಾನು ಅದೇ ಮೊನ್ನೆನೂ ನನ್ನ ಎಲ್ಲರ ಸ್ನೇಹಿತರಿಗೆ ಹೇಳ್ತಿದ್ದೆ, ಅವರು ಮಿಸ್ಸಿಂಗ್ ಅಂತ ಗೊತ್ತಾದ ತಕ್ಷಣ ಇಟ್ ವಾಸ್ ವೆರಿ ಶಾಕಿಂಗ್. ಅಂದರೆ ನೌ ದಟ್ ವಿ ನೋ ದಟ್ ಈಸ್ ನೋ ಮೋರ್, ಅದು ಹೇಗೆ ಅಸಹಜ ಸಾವ ಅಥವಾ ಅದು ಸೂಸೈಡಾ, ಓಕೆ, ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಇಸ್ ಅ ಸೂಸೈಡ್, ಅದನ್ನು ನಂಬ ಅದನ್ನು ಅರ್ಗಿಸ್ಕೊಳ್ಳೋದು ಇವತ್ತಿಗೂ ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲಾದಾಗ ಸೂಸೈಡ್ ಮಾಡ್ಕೊಳ್ಳೋದು ನೋಡಿದ್ದೀವಿ. ಒಬ್ಬ 20 ವರ್ಷದವನೋ 25 ವರ್ಷದವನೋ ಏನೋ ಕೆಲವು ಜೀವನಗಳ ಕೆಲವು ಕಷ್ಟಗಳನ್ನು ಎದುರಿಸೋಕ್ಕಾಗ್ದಲ್ಲೇ ಪರಿಸ್ಥಿತಿ ಇದು ಪ್ರೆಷರಿಗೆ ತನ್ನ ಮೇಲೆ ತೊಗೊಂಡು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಆವಾಗೆಲ್ಲ ನಮಗೇನನ್ಸುತ್ತೆ, ಅಯ್ಯೋ ಅವನಿಗೊಂದು ಸ್ವಲ್ಪ ಬುದ್ಧಿ ಕಡಿಮೆ, ಅವನಿಗೊಂದು ಸ್ವಲ್ಪ ಲೋಕಜ್ಞಾನ ಕಡಿಮೆ, ಅವನಿಗೊಂಚೂರು ವಿಚಾರಗಳು ಗೊತ್ತಿಲ್ಲ, ಓದಿಲ್ಲ, ತಿಳ್ಕೊಂಡಿಲ್ಲ, ದಡ್ಡ ಅಂಥೇಳಿ ನಾವು ನಮ್ಮನ್ನು ಸಮಾಧಾನ ಮಾಡ್ಕೊಳ್ತೀವಿ. ಮತ್ತು ನಮಗೆ ಅವ್ರ ಪರಿಚಯ ಇದ್ದರೆ ಅವ್ರ ಸಂಬಂಧಿಕರಿಗೂ ಸಮಾಧಾನ ಮಾಡ್ತೀವಿ, ಹೋಗಲಿ ಬಿಡಿ ಹಿಂಗೆ ಅಂತ. ಆಮೇಲೆ ನಾವು ಮನಸ್ಸಲ್ಲಿ ಯಾವಾಗಲೂ ಅಂದ್ಕೊಳ್ಳೋದು ಇಷ್ಟೇ, ಛೇ ನೋಡು ಅವನಿಗೆ ಒಂದು ಸ್ವಲ್ಪ ಪ್ರೆಷರ್ ತೊಗೊಂಡ್ಬಿಟ್ಟಿದ್ದೀರ, ಬದುಕು ಇದೊಂದು ಗಳಿಗೆ ಅಂತ ದಾಟ್ಬಿಟ್ಟಿದ್ದೀರ, ಬದುಕ್ಬಿಟ್ಟಿರೋನು ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ. ಬಟ್ ಇಲ್ಲಿ ಒಂದೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವರಿಗೆ ಯಾರು ಬುದ್ಧಿ ಹೇಳೋದು ಅಥವಾ ಈ ಮಟ್ಟಕ್ಕೆ ಬೆಳೆದಂಥ ಒಬ್ಬ ವ್ಯಕ್ತಿ ಬ್ರೇಕ್ ಡೌನ್ ಆಗ್ತಾನೆ ಅನ್ನೋ ಒಂದು ಫ್ಯಾಕ್ಟ್ ಇದೆಯಲ್ಲ, ಅದು ಅರ್ಗಿಸ್ಕೊಳಕ್ಕೆ ಆಗದೆ ಇರೋ ಫ್ಯಾಕ್ಟು. ಒಂದು ಜೀವ ಹೋಯ್ತು, ಒಬ್ಬರು ತೀರೋದ್ರು, ಒಬ್ಬರು ಸೂಸೈಡ್ ಮಾಡ್ಕೊಂಡ್ರು ಅನ್ನೋದ್ರಿಗಿಂತ ಮಿಗಿಲಾಗಿ ಅವ್ರು ಯಾರು, ಅವ್ರ ಅನುಭವ ಎಷ್ಟು. ಅವರು ನಾನು ಆವಾಗಲೇ ಗೌರೀಶ್ ಕೂಡ ಹೇಳ್ತಾ ಇದ್ದೆ ದಟ್ ಒಂದು ಎಂಟರ್ಪ್ರೈಸ್ ಕಟ್ಟುವಾಗ, ಯಾವುದೇ ಒಂದು ಸಂಸ್ಥೆ ಕಟ್ಟುವಾಗ, ಅದು ಚಿಕ್ಕ ಕಿರಾಣಿ ಅಂಗಡಿ ಇರಲಿ ಅಥವಾ ನಮ್ಮ ರಿಲಯನ್ಸ್ ಥರದಂಥ ದೊಡ್ಡ ಒಂದು ಕಿಂಗ್ಡಮ್ ಅಥವಾ ಒಂದು ಎಂಪೈರೇ ಇರಲಿ, ಏಳು ಬೀಳು ನೋಡಿದಲ್ಲೇ ಸಂಸ್ಥೆ ಕಟ್ಟೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಸಿದ್ಧಾರ್ಥ್ ವಾಸ್ ಅ ಮ್ಯಾನ್ ಹೂ ಬಿಲ್ಟ್ ಸೀರಿಯಲ್ ಎಂಟರ್ಪ್ರೈಸಸ್. ಓಕೆ, ಸಾಕಷ್ಟು ಎಂಟರ್ಪ್ರೈಸ್ಗಳನ್ನು ಅವರು ಕಟ್ತಾ ಬಂದಿದ್ದರು. ಅಷ್ಟು ಎಂಟರ್ಪ್ರೈಸ್ ಕಟ್ಟಿದ್ದಾರೆ ಅಂದರೆ ಅಷ್ಟು ಸಲ ಅವರು ಏಳು ಬೀಳುಗಳನ್ನು ನೋಡ್ಕೊಂಡು ಬಂದಂಥ ಮನುಷ್ಯ. 60 ವರ್ಷ ಆಗಿದೆ ಅಂದರೆ ಹಿ ಹ್ಯಾಸ್ ಸೀನ್ ಮೆನಿ ಸೀಸನ್ಸ್, ಸಾಕಷ್ಟು ದೇಶಗಳು ನೋಡಿದ್ದಾರೆ. ಎಷ್ಟೋ ಜನಕ್ಕೆ ಬುದ್ಧಿವಾದ ಹೇಳೋವಂಥವ್ರು, ಇನ್ಸ್ಪೈರ್ ಆಗಿರೋಂಥವ್ರು, ಇವರು ಕೂಡ ಬ್ರೇಕಪ್ ಆಗ್ತಾರೆ ಅಂದರೆ ನಾವು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಇದನ್ನು ಇನ್ಡೆಪ್ತ್ ಆಗಿ ಅನಾಲಿಸಿಸ್ ಮಾಡುವಂಥ ಒಂದು ಸಮಯ ಇದು. ಏನಕ್ಕೆ ಹೀಗಾಯಿತು, ಓಕೆ, ಒಬ್ಬ ಮನುಷ್ಯ ಯಾವಾಗ ಈ ಥರ ಬ್ರೇಕ್ ಡೌನ್ ಆಗ್ತಾನೆ, ಇದಕ್ಕೆ ಯಾರು ಕಾರಣಕರ್ತರು. ಓಕೆ, ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಡಿಗ್ ಡೌನ್. ಇದು ಒಂದು ಸಾವಿನ ಸುತ್ತ ಇರುವಂಥದ್ದಲ್ಲ, ಇದು ಇವರಿಂದ ಸಾವಿರಾರು ಜನ ಇನ್ಸ್ಪೈರ್ ಆಗ್ತಾರೆ. ಇವತ್ತು ಇವರು ಒಂದು ಸಾವು, ಅದಕ್ಕೆ ಯಾರು ಕಾರಣಕರ್ತರು, ಭಾಗಶಃ ಕಾರಣಕರ್ತರಾದ್ರೂ ಅವರು ದೊಡ್ಡ ಮಟ್ಟದ ಹೊಣೆ ಹೊರಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಗೌರ್ಮೆಂಟ್ ಬಾಡೀಸ್, ಸ್ಟೇಟ್ ಬಾಡೀಸ್ ಇರ್ಬೋದು, ಸೆಂಟ್ರಲ್ ಬಾಡೀಸ್ ಇರ್ಬೋದು, ಇಫ್ ಅವರ ರೋಲು ಈ ಸಾವಿನ ಹಿಂದೆ 10% ಇದ್ದರೆ, ಓಕೆ, ಅದು ಕೂಡ ಒಂದು ದೊಡ್ಡ ಅವಲೋಕನಕ್ಕೆ ನಾಂದಿ ಹಾಡುವಂಥ ಸಮಯ ಇದು. ಓಕೆ, ಯಾಕೆಂದರೆ ಇವರನ್ನು ನೋಡಿ
ಇವ್ರು ಇದೊಂದು ಸಾವಿನಿಂದ ಇವತ್ತು ಎಷ್ಟು ಜನ ಆಂಟರ್ಪ್ರಿನರ್ಸ್ಗಳು ತಾಂತಾನೆ ಸತ್ತೋಗ್ಬಿಟ್ರು ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅಷ್ಟು ಜನದ್ದು ಒಂದು ಆಸ್ಪಿರೇಷನ್ಸ್ನ ಕಿಲ್ ಮಾಡಿರುವಂಥ ದಿನ ಇದು. ಓಕೆ, ಅವರೊಬ್ಬರು ಇವತ್ತು ಶವವಾಗಿ ಹೊರಟೋಗ್ಬಿಡ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಇವತ್ತು ಸಾವಿರಾರು ಜನದ ಆಸ್ಪಿರೇಷನ್ಸ್ ಕೂಡ ಒಂದೇ ಸಮ ಸತ್ತೋಗಿರುತ್ತೆ. ಅಂದರೆ ಇಂಥವರೇ ಬದುಕಲಿಲ್ಲ ಅಂದರೆ ಈ ಮಟ್ಟದ ದುಡ್ಡು, ಈ ಮಟ್ಟದ ಜ್ಞಾನ, ಈ ಮಟ್ಟದ ಒಂದು ವಿಷನ್ನು, ಆಮೇಲೆ ಇಷ್ಟು ಬುದ್ಧಿಶಕ್ತಿ, ಆ ಮೆಚುರಿಟಿ, ಪೇಷನ್ಸ್ ಇಷ್ಟು ಇಟ್ಕೊಂಡು ಅವ್ರಿಗೇ ಟ್ರಿಗರ್ ಮಾಡಿ ಲೈಫು ಯಾವುದೋ ಒಂದು ಪಾಯಿಂಟಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ ಅಂದರೆ ನಾವು ನೀವು ಎಲ್ಲ ಯಾವ ಥರ? ಓಕೆ, ಈ ಪ್ರಶ್ನೆ ಎಲ್ಲರಿಗೂ ಸಹಜವಾಗಿ ಎದ್ದೇಳುತ್ತೆ. ಇದನ್ನು ಐ ಥಿಂಕ್ ವಿ ಹ್ಯಾವ್ ಟು ಸಿಟ್ ಡೌನ್ ಅಂಡ್ ಆನ್ಸರ್ ದೀಸ್ ಕ್ವೆಶ್ಚನ್ಸ್. ಸಿ, ನಾವು ಇವತ್ತೆಲ್ಲರೂ ನಾವು ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀವಿ, ಸರ್ಕಾರದ ಬಗ್ಗೆ ಮಾತಾಡ್ತಿದ್ದೀವಿ, ಓಕೆ, ಐ ಟಿ, ಇ ಟಿ ಅಂತ ಬೇರೆ ಬೇರೆ ಸ್ಟ್ಯಾಚುಟರಿ ಬಾಡೀಸ್ ಬಗ್ಗೆ ಮಾತಾಡ್ತಿದ್ದೀವಿ. ಆಮೇಲೆ ಸಡನ್ ಆಗಿ ಇವರೆಲ್ಲ ತಪ್ಪು ಮಾಡಿದ್ರು, ಈ ಒಂದು ಒಂದು ಭಾವನೆ ಅಥವಾ ಒಂದು ಚರ್ಚೆ ಏನಿರುತ್ತೆ ಅಂತ ಹೇಳಿದ್ರೆ, ಓ ಅವ್ರ ಹತ್ರ ತುಂಬ ಕಪ್ಪು ಹಣ ಇರ್ಬೋದು, ಅಥವಾ ಅವ್ರೇನೋ ಒಂದು ತುಂಬ ದೊಡ್ಡ ಇಲ್ಲಿಗಲ್ ಕೆಲಸ ಮಾಡಿರ್ಬೋದು, ಹಾಗಾಗಿ ಅವ್ರ ಈ ರೀತಿ ಮಾಡಿರ್ಬೋದು ಅನ್ನೋ ಸಾಕಷ್ಟು ಸ್ಪೆಕ್ಯುಲೇಷನ್ಗಳಿದೆ. ನನಗೆ ಅವ್ರ ಡೇ ಟು ಡೇ ಅಫೇರ್ಸ್ ಗೊತ್ತಿಲ್ಲ, ನಮ್ಗೆ ಮ್ಯಾಕ್ಸಿಮಮ್ ಮಾತಾಡೋರು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಅಟ್ ಎ ಮ್ಯಾಕ್ರೋಸ್ಕೋಪಿಕ್ ಸ್ಕೇಲ್ ನಮ್ಮ ದೇಶದಲ್ಲಿ ಸಿಸ್ಟಮ್ ಮತ್ತು ನಮ್ಮ ಸ್ಟ್ಯಾಚುಟರಿ ಬಾಡೀಸ್, ಓಕೆ, ಪ್ರೋಸೆಸ್, ಇವುಗಳೇ ಈ ಇಲ್ ಪ್ರಾಕ್ಟೀಸಸ್ ಅಂತ ನಾವೇನು ಕರಿತೀವಿ ಅದನ್ನು ಹುಟ್ಟಿಸಿದ್ದು, ಅದನ್ನು ಬೆಳೆಸಿದ್ದು, ಅದನ್ನು ಪೋಷಿಸಿದ್ದು, ಅದನ್ನು ಕಂಪೆಲ್ ಮಾಡಿರೋದು, ಫೋರ್ಸ್ ಮಾಡಿದ್ದು ಇದೇ ಸರ್ಕಾರ ಮತ್ತು ಇದೇ ಸಿಸ್ಟಮ್ಗಳು. ಇವಾಗ ದಶಕಗಳಿಂದ ನೀವು ಅದನ್ನು ಮಾಡ್ಕೊಂಬಂದು, ಓಕೆ, ಕೆಟ್ಟ ಪ್ರಾಕ್ಟೀಸಸ್ಗಳನ್ನು ಹುಟ್ಟಿಸಿ, ಅದನ್ನು ಬೆಳೆಸಿ, ಅದನ್ನು ಪೋಷಿಸಿ, ಓಕೆ, ಅದು ಬೆಳೆದು ನಿಲ್ಲೋಂಗ್ ಮಾಡಿ, ಅದರಲ್ಲಿ ಒಬ್ಬ ಚಿಕ್ಕ ವ್ಯವಹಾರಸ್ಥನಿಂದ ಹಿಡಿದು ಒಬ್ಬ ದೊಡ್ಡ ವ್ಯವಹಾರಸ್ಥನ ತನಕನೂ ಅವನು ಆ ಒಂದು ವ್ಯವಸ್ಥೆ ಒಳಪಟ್ಟೇ ಕೆಲಸ ಮಾಡಬೇಕು ಅನ್ನೋವಂಥ ಕಂಪಲ್ಷನ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ರಾತ್ರಿ ಬೆಳಗಾಗೋದ್ರೊಳಗಡೆ ನಾನು ಸೇಂಟು, ನಾನಿವತ್ತು ಗಾಂಧಿ ಮಗ, ನಾನು ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿದ್ರೆ ಚೇಂಜ್ ಕೆನಾಟ್ ಬಿ ಬ್ರಾಟ್ ಲೈಕ್ ದ್ಯಾಟ್. ನೀವು ಮಾಡೋದು ಸಿಸ್ಟಮ್ನ ಬ್ರೇಕ್ ಡೌನ್ ಮಾಡ್ತೀರಾ. ಓಕೆ, ಒಂದು ಈ ಥರ ಯಾವ ದೇಶನೂ ಕಟ್ಟೋಕ್ಕಾಗೋದಿಲ್ಲ, ಈ ಥರ ಯಾವ ಎಕನಾಮಿನೂ ಕಟ್ಟೋಕ್ಕಾಗೋದಿಲ್ಲ. ಓಕೆ, ಐ ಥಿಂಕ್ ನಮ್ಮ ಸ್ಟ್ಯಾಚುಟರಿ ಬಾಡಿಗಳು ಇಟ್ ಈಸ್ ಹೈ ಟೈಮ್ ದಟ್ ದಿ ರಿಯಲೈಸ್ ಈ ರೀತಿ ಹರಾಸ್ಮೆಂಟ್ಗಳಿಂದ ನೀವು ಏನನ್ನು ಅಚೀವ್ ಮಾಡ್ಕೊಳ್ಳೋದಿಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಒಬ್ಬ ಆಂಟ್ರಪ್ರಿನರ್ಗೆ ಒಬ್ಬ ಅಥವಾ ಒಬ್ಬ ವ್ಯವಹಾರಸ್ಥ ಅವನು ಕ್ರಿಮಿನಲ್ ಅಥವಾ ಇಲ್ಲೀಗಲ್ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸಲ್ಲಿ ಭಾಗಿ ಆಗದಲ್ಲೇ ಇದ್ದು ವ್ಯವಹಾರಿಕವಾಗಿ ಅವನು ಲಾಸ್ ಮಾಡಿಕೊಂಡು ಅಥವಾ ವ್ಯವಹಾರದಲ್ಲಿ ಏಳು ಬೀಳುಗಳನ್ನು ಕಂಡಾಗ ಆವಾಗ ಅವನು ಒಂದಿಷ್ಟು ಟ್ಯಾಕ್ಸ್ ಕಟ್ಟಿಲ್ಲ ಅಂತಲೋ ಅಥವಾ ಒಂದಿಷ್ಟು ಪ್ರೊಸೀಜರ್ನ ನೀವು ಹಾಕದಂಥ ಪ್ರೊಸೀಜರ್ನ ಫಾಲೋ ಮಾಡಿಲ್ಲ ಅಂತಲೋ ಇದ್ದರೆ ನೀವು ಎಷ್ಟು ಸಾವಿರ ಕೋಟಿ ತೊಗೊಂಡೋಗಿ ಪಿ ಎಸ್ ಯುಗಳಿಗೆ ಕೊಟ್ಟಿದ್ದೀರಾ? ಈಗ ನಾಳೆ ನಾಡಿದ್ದು ಏರ್ ಇಂಡಿಯಾನ ಬೈಲ್ ಔಟ್ ಮಾಡ್ತೀರಾ, ಎಷ್ಟು ಸಾವಿರ ಕೋಟಿ ತೊಗೊಂಡೋಗಿ ಕೊಡ್ತೀರಾ? ಅದು ಪಬ್ಲಿಕ್ ದುಡ್ಡಲ್ವಾ? ಸೊ ಗೌರ್ಮೆಂಟ್ ಸಂಸ್ಥೆಗಳು ಲಾಸ್ ಆದರೆ ಅವುಗಳಿಗೆ ಬೇರೆ ಕಾನೂನು, ಒಬ್ಬ ಪ್ರೈವೇಟ್ ಮನುಷ್ಯ ಅವನು ಲಾಸ್ ಮಾಡಿಕೊಂಡ್ರೆ ಅವುಗಳಿಗೆ ಬೇರೆ ಕಾನೂನು. ಇದು ಈ ಡಿಸ್ಟೆನ್ಸ್ ಯಾಕೆ? ಅವುಗಳನ್ನು ಉಳಿಸೋದು, ಅದು ಅಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದೆ ಅನ್ನೋದಾದರೆ ಇವುಗಳನ್ನು ನೀವು ಬೇಲ್ ಔಟ್ ಮಾಡಿ ಅಂತ ಹೇಳ್ತಿಲ್ಲ. ಬಟ್ ಲುಕ್ ಎಟ್ ಇಟ್ ಇನ್ ಎ ವೆರಿ ಡಿಫ್ರೆಂಟ್ ಆ್ಯಂಗಲ್. ಪೇಷನ್ಸ್ನಿಂದ ಡೀಲ್ ಮಾಡಿ. ಓಕೆ, ಅವರು ಆ್ಯಂಟಿನ್ಯಾಷನಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ರಾ? ಅವರೇನಾದರೂ ದೇಶದ ಎಕನಾಮಿ ಹಾಳಾಗುವಂಥದ್ದು ಅಥವಾ ದೇಶದ ಭದ್ರತೆಗೆ ಏನಾದರೂ ಅಪಾಯಕಾರಿಯಾದಂಥ ಇದನ್ನು ಮಾಡ್ತಿದ್ರಾ? ಆ್ಯಕ್ಟ್ ಇಮಿಡಿಯೇಟ್ಲಿ. ಇಲ್ದಲ್ಲೇ ಇದ್ದರೆ ಒಂದು ಬ್ರೀದಿಂಗ್ ಟೈಮ್ ಕೊಡಿ, ಉಸಿರಾಡೋಕ್ಕೆ ಟೈಮ್ ಕೊಡಿ, ಏನು ಅಂತ ತಿಳ್ಕೊಳ್ಳಿ. ಹಿಂಗೆ ಕುತ್ಕೊಂಡು ನೀವು ನೋಟಿಸ್ ಕೊಟ್ಕೊಂಡು ಹರಾಸ್ ಮಾಡ್ಕೊಂಡಿದ್ರೆ ಯು ಇಲ್ಲಿ ಇವಾಗ ಏನಾಗಿದೆ, ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಪ್ರಾಬ್ಲಿ ಟುಡೇ, ಏನು ಸಿದ್ಧಾರ್ಥ ಅವ್ರಿಗೆ ಆಗಿದೆ ಅದು ನಾಳೆ ಇನ್ನೊಬ್ರಿಗೆ ಆಗ್ಬೋದು. ಅಥವಾ ಆ ದಾರಿನಲ್ಲಿ ಬೆಳೆಯುವಂಥ ಎಷ್ಟೋ ಒಂದು ಬಡ್ಡಿಂಗ್ ಆಂಟರ್ಪ್ರಿನರ್ಸನ್ನು ನೀವು ಆಲ್ರೆಡಿ ಸಾಯಿಸ್ಬಿಟ್ರಿ. ಇವತ್ತು ನಾನು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಯಾಕೆ ನಂದು ಹೇಳ್ತಿದ್ದೀನಿ ಅಂದರೆ ಇಲ್ಲಿ ನಾನು ಅಂತಲ್ಲ, ನನ್ನ ಥರದವರು ಸಾವಿರ ಲಕ್ಷಗಳಿದ್ದಾರೆ. ವೇರ್ ಆಲ್ ಮೀಡಿಯಂ ಅಂತ ಐ ಮೀನ್ ಸೈಜ್ ಆಂಟರ್ಪ್ರಿನರ್ಸ್. ಸೊ ನಮ್ಮ ಥರದವರೇ, ಈಗ ಸಿದ್ಧಾರ್ಥ ಅಂತ ನಿಮ್ಗೆ ದೇಶದಲ್ಲಿ ಹುಡುಕಿದ್ರೆ 10 ಜನ ಸಿಗ್ಬೋದು, ಬಟ್ ನನ್ನಂತರ ಹುಡುಕಿದ್ರೆ ನಿಮಗೆ ಸಾವಿರಾರು ಜನ ಸಿಗ್ತಾರೆ. ಸೊ ಐ ಥಿಂಕ್ ದ ಪೇನ್ ಪಾಯಿಂಟ್ ನಮ್ಮ ಕಡೆಯಿಂದ ನಾನು ನಿಮಗೆ ಅದನ್ನು ಹೇಳ್ತೀನಿ. ಒಂದು ಎಂಟರ್ಪ್ರೈಸ್ 5-15 ಕೋಟಿ ಟರ್ನ್ ಓವರ್ ಮಾಡ್ತಿರುವಂಥ ಸುಮಾರಷ್ಟು ಜನಕ್ಕೆ, ಓಕೆ, ನಾವು ಸಾಕಷ್ಟು ಸ್ಟ್ಯಾಚುಟರಿ ಬಾಡೀಸ್ಗಳಿಂದ ಸಣ್ಣ ಪುಟ್ ಹ್ಯಾರಾಸ್ಮೆಂಟ್ಗಳನ್ನು ನಾವು ಯಾವಾಗಲೂ ಎದುರಿಸ್ತಾನೆ ಇರ್ತೀವಿ, ಎವ್ರಿ ಡೇ. ಇವಾಗ ನಾನು ಮಾತಾಡ್ತಿರೋವಾಗಲೂ ಕೂಡ ನನಗೊಂದು ಫನ್ನಿ ಎಕ್ಸಾಂಪಲ್ ನಾನು ಶೇರ್ ಮಾಡ್ಕೊಳ್ತಿದ್ದೆ. ಆವಾಗಲೇ ಒಂದು 6 ವರ್ಷ ಹಳೆ ಕತೆ ಇರ್ಬೋದು. ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಮಗೆ ನಮ್ಮದು ಒಂದು ಕಂಪ್ನಿಗೆ ಒಂದು ಸ್ಕ್ರೂಟಿನಿ ನೋಟಿಸ್ ಬರುತ್ತೆ. ಕಂಪ್ನಿನಲ್ಲಿ ನಮಗೆ ಒಂದಿಷ್ಟು 1 ಲಕ್ಷ ರೂಪಾಯಿ, ಒಂದು 10-15 ಲಕ್ಷ ರೂಪಾಯಿ ನಮಗೆ ಅವ್ರಿಗೆ ಗೌರ್ಮೆಂಟಿಂದ ನಮಗೆ ರೀಫಂಡ್ ಆಗೋದಿರುತ್ತೆ. ಅವರು ರೀಫಂಡ್ ಮಾಡಲ್ಲ ಅಂತ, ಯಾಕೆಂದರೆ ನಾವು ಕೊಟ್ಟಿರೋ ಲೆಕ್ಕ ಸರಿ ಇಲ್ಲ, ಅದು ನಾವೇ ಇನ್ನೂ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ರೀತಿನೇನೋ ಅವ್ರ ಲೆಕ್ಕ ತೋರಿಸಿ ನಮಗೆ ನೋಟಿಸ್ ಕಳಿಸ್ತಾರೆ. ಆ ನೋಟಿಸಿಗೆ ಜವಾಬ್ ಕೊಡೋಕ್ಕೆ ನನಗೆ ಅವಾಗ 2011 ಒಂದು 27-28 ವರ್ಷ ಇರ್ಬೋದು ಅಂತ ಅನ್ಸುತ್ತೆ, 26-27 ವರ್ಷ. ಅವಾಗ ಒಬ್ಬ ದೊಡ್ಡ ಆಫೀಸರು ಕೂತ್ಕೊಂಡು ನಾನು ಮಾತಾಡ್ತಿದ್ದೆ, ಅವರು ಎಲ್ಲ ನೋಡಿದ್ರು. ನಾನು ತುಂಬ ಮೆಚೂರಾಗಿ ಹ್ಯಾಂಡಲ್ ಮಾಡ್ತಿದ್ದೆ, ನಾನು ಅವರಿಗೆ ಯಾವುದೇ ರೀತಿ ಹಿಂಟ್ಸ್ ಕೊಡಲಿಲ್ಲ. ಅವರು ಒಂದು 2-3 ಒಂದು ತಿಂಗಳು 2 ತಿಂಗಳೆಲ್ಲ ಆಟಾಡಿಸಿದ್ರು, ಅವಾಗ ಬಾ ಇವಾಗ ಬಾ ಅಂತೇಳಿ. ಕೊನೆಗೆ ಅವ್ರಿಗೆ ಏನು ಕೇಳಬೇಕು ಗೊತ್ತಾಗಲಿಲ್ಲ, ಅವ್ರು ನನಗೆ ಹೇಳಿದ್ರು, ಆಯ್ತಪ್ಪ ನಿಂದು ಎಲ್ಲ ಲೆಕ್ಕ ಕರೆಕ್ಟ್ ಇದೆ, ಒಂದು
ಫೋನ್ ಕೊಟ್ಬಿಡು ನನಗೆ, ನನ್ನ ಮಗಳಿಗೆ ಒಂದು ಫೋನ್ ಗಿಫ್ಟ್ ಮಾಡಬೇಕು ಅಂತ. ಇಲ್ಲಿ ಇಲ್ಲಿಗೆ ಫನ್ ದ ಸ್ಟೋರಿ ಇಸ್ ಫನಿ, ಇಟ್ ಗೆಟ್ಸ್ ಮೋರ್ ಫನಿಯರ್ ನಾವು. ಹಾಳಾಗೋಗ್ಲಿ ಅಂತ ನಾನು ಒಂದು 30,000 ರೂಪಾಯಿ, ನಾನು ಅವಾಗ ಯೂಸ್ ಮಾಡ್ತಿದ್ದಿದ್ದು ಒಂದು 15,000 ರೂಪಾಯಿ ಫೋನು, ನಾನೊಂದು 30,000 ರೂಪಾಯಿ ಫೋನ್ ಮುಡುಗಂಗೆ ಹೇಳಿ ಅಲ್ಲಿ ಪಕ್ಕದಲ್ಲಿ ಅಂಗಡಿನ ಒಂದು ತರಿಸ್ಕೊಟ್ಟೆ. ತರಿಸ್ಕೊಟ್ಟು ಬನ್ನಿ, ನನಗೆ 2 ದಿನ ಬಿಟ್ಟು ಮತ್ತೆ ಆಫೀಸರ್ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಸುಮಿತ್ ಒಂಚೂರು ಬರ್ತೀರಾ ಡಿಪಾರ್ಟ್ಮೆಂಟ್ಗೆ? ಹಾಂ ಬರ್ತೀನಿ ಸರ್. ವಾಪಸ್ ಡಿಪಾರ್ಟ್ಮೆಂಟಿಗೆ ಹೋದರೆ ಅವ್ರು ಅವತ್ತು ಹಿಂಗೆ ಇಸ್ಕೊಂಡು ಹಿಂಗೆ ಒಳಗಿಟ್ಟಿದ್ರು, ಅದೇ ಬಾಕ್ಸಿಂದ ವಾಪಸ್ ತೆಗೆದುಬಿಟ್ಟು ನನ್ನ ಮಗಳಿಗೆ ಕೊಟ್ಟೆ. ಇದು ಬೇಡ, ಅದು ಯಾವುದೋ ಒಂದು ಮಾಡೆಲ್ ಹೆಸರು ಹೇಳಿದ್ರು, ಆದರೆ ಅವತ್ತಿನ ಕಾಲದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫೋನ್ ಅದು, ಒಂದು 50,000-60,000 ಬರುತ್ತೆ ಫೋನ್ಗೆ. ಆ ಮಾಡೆಲ್ ಹೇಳ್ಬಿಟ್ಟು ನನಗೆ ಇದು ಕೊಡಪ್ಪ ಅಂತ ಹೇಳಿದ್ರು. ನಾನೇನು ಮಾತಾಡಲಿಲ್ಲ, ಅದನ್ನು ವಾಪಸ್ ತೊಗೊಂಡು ಈ ವಾಪಸ್ ಈ ಅಂಗಡಿಯವನಿಗೆ ಹೋಗಿ 2 ದಿವಸ ಮುಂಚೆ ಇನ್ನೊಂದು 30,000 ಕೊಟ್ಟು ಫೋನ್ ತೊಗೊಂಡಿದ್ದೀನಿ, ಅವನಿಗೆ ಹೋಗಿರೋದು ಅಣ್ಣ ನೋಡಪ್ಪ ಹಿಂಗೇನೋ ಆಗಿದೆ ಇನ್ನೊಂದು ಫೋನ್ ಕೊಡು ಅಂದ್ರೆ ಅವ್ನು ಕೊಡ್ತಾ ಇಲ್ಲ, ಒಂದು ಬಾಕ್ಸ್ ಪೀಸು ಓಪನ್ ಆಗಿಬಿಡ್ತು ಅಂತ. ಕೊನೆಗೆ ಅವ್ರು ಟ್ಯಾಕ್ಸ್ ಆಫೀಸರಿಗೆ ಇನ್ನೊಂದು ಫೋನ್ 50,000-60,000 ತೊಗೊಂಡು ವಿನಾಕಾರಣ ಈ ಫೋನ್ನ ನಾನು ಯೂಸ್ ಮಾಡ್ಕೊಳ್ಳೋದ ಪರಿಸ್ಥಿತಿ. ಸೊ ನಾನು ಹೇಳ್ತಿರೋದು ಇಟ್ ಮೈಟ್ ಲುಕ್ ಫನಿ ಟುಡೇ, ಬಟ್ ಅವತ್ತಿಗೆ ನಾನು ಅನುಭವಿಸಿದಂತ ಅವ್ರ ಮುಂದೆ ಕೂತ್ಕೊಂಡು ನಮ್ಗೆ ಎಷ್ಟು ಅವರು ಹ್ಯಾರೆಸ್ ಮಾಡೋದು ಅದೇನು ಗೊತ್ತಾ, ವ್ಯಾಪಾರ ಮಾಡಕ್ಕೆ ಬಿಡಲ್ಲ, ಆಫೀಸಿಗೆ ಕರ್ಸ್ ಕೂರಿಸ್ಬಿಡ್ತಾರೆ, ಯಾಕೆ ಇದಕ್ಕೆ ಜವಾಬ್ ಕೊಡಿ ಅದಕ್ಕೆ ಜವಾಬ್ ಕೊಡಿ ಅಂತ. ಅಲ್ಲಿಗೆ ಓಡಾಡಿ ಓಡಾಡಿ ವ್ಯವಹಾರನೇ ಹಾಳಾಗುತ್ತೆ ಅನ್ನೋದಾಗ 20,000 ಕೋಟಿ ಇದು ಬಂದ್ಬಿಡ್ತಾರೆ ಜನ. ಓಕೆ, ಐ ಥಿಂಕ್ ಈ ಥರ ಈ ಮೈಕ್ರೋ ಆಂಟರ್ಪ್ರಿನರ್ಸ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಆಂಟರ್ಪ್ರಿನರ್ಸ್ ಎದುರುತ್ತಿರುವಂಥ ಸಮಸ್ಯೆ ತುಂಬ ದೊಡ್ಡದಿದೆ. ನಿಮಗೆ ನಿಜವಾಗ್ಲೂ ನೀವು ಸಂತರ ಮಕ್ಕಳೇ ಆದರೆ, ನೀವು ನಿಜವಾಗ್ಲೂ ಗಾಂಧಿ ಪುತ್ರರೇ ಆದರೆ, ನಿಮಗೆ ನಿಜವಾಗ್ಲೂ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಬೇಕು ಅನ್ನೋದೇ ಇದ್ದರೆ, ಐ ಥಿಂಕ್ ಯು ಹ್ಯಾವ್ ಟು ಲುಕ್ ವಿದಿನ್ ಫಸ್ಟ್. ಓಕೆ, ಸಿಸ್ಟಮ್ ಒಳಗಡೆ ಹಾಳು ಮಾಡೋದಕ್ಕೆ ಕೆಟ್ಟದನ್ನು ಹೇಳ್ಕೊಟ್ಟು ಬೆಳೆಸಿ ಕೆಟ್ಟದೇ ಮಾಡಬೇಕು ಅಂತ ಹೇಳಿಸ್ಬಿಟ್ಟು ರಾತ್ರಿ ಬಂದ್ಬಿಟ್ಟು ನೀನು ಹಿಂಗೆಲ್ಲ ಮಾಡಿ ತಪ್ಪು ಅನ್ನೋದಿದ್ರೆ ಅದನ್ನು ಅದು ನ್ಯಾಯನೂ ಅಲ್ಲ, ಅದು ಎಥಿಕಲ್ಲೂ ಅಲ್ಲ, ನೀವು ಇಲ್ಲಿಗಲ್ಲ ಅಂತ ಕರಿಬೋದು, ಬಟ್ ನೀವು ಮಾಡ್ತಿರೋಂಥ ಸಾಕಷ್ಟು ಕೆಲಸ ಕೂಡ ಇಮ್ಮಾರಲ್ ಆಗಿದೆ ಇವತ್ತು.